ಎಲ್ಲರಿಗೂ ನಮಸ್ಕಾರ ಶ್ರೀಕಾಂತರ ಪರವಾಗಿ ಮಾಧ್ಯಮ ಮಿತ್ರರು ಮನಸ್ಸು ಬೇಜಾರು ಮಾಡ್ಕೊಂಡಿದ್ದು ನಾನು ಕೂಡ ಕ್ಷೇತ್ರ ಕೇಳ್ತೀನಿ ಇಲ್ಲ ಅದು ತಪ್ಪು ಬೌನ್ಸರ್ಸ್ ದೂರತ್ತೆ ಕೆಲವು ಸತಿ ಅವ್ರ ಹಿಂದೆ ಮುಂದೆ ನೋಡೋದಿಲ್ಲ ಬರೀ ತಳ್ಳದೊಂದೇ ಕಲ್ತಿರ್ತೀರಪ್ಪ ತಳ್ಳಿದ್ರೆ ಬೌನ್ಸರ್ಸ್ ಅಲ್ಲ ತಳ್ಳಾಡ್ಬಿಟ್ರೆ ಬೌನ್ಸರ್ಸ್ ಅದ ನೀವು ಜಾಗ ಮಾಡಿಕೊಟ್ರೆ ಅದೇ ಬೌನ್ಸರ್ ಯಾಚಿಕರು ತಳ್ತಾ ಇರ್ತೀವಿ ಇದೇ ಪ್ರಾಬ್ಲಮ್ ಮಾಡೋದು ಮೊದಲನೇದಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ಪ್ರೀತಿಯ ನಮಸ್ಕಾರ ಹೇಳ್ತಾ ಮನೋಹರ್ ಸರ್ ವೇದು ಸರ್ ಅನಿಲ್ ಸರ್ ತುಂಬ ಥ್ಯಾಂಕ್ಸ್ ಈ ಒಂದು ದೊಡ್ಡ ಸಮಾರಂಭದಲ್ಲಿ ತಾವು ಭಾಗಿಯಾಗಿ ತಾವು ಮುಂದೆ ನಿಂತು ಹಿರಿಯರಾಗಿ ನಮ್ಮ ಅಣ್ಣನ ಸಮಾನದಲ್ಲಿರೋ ಶ್ರೀಕಾಂತ್ ಅವರಿಗೆ ನಾವಿರ್ತಿ ಜೊತೆ ನಿಂತ ಮುಂದೆ ಹೊರಟ್ರೆ ನಮಗೆ ದೊಡ್ಡ ಖುಷಿ ಇದೆ ಯಾಕಂದರೆ ಶ್ರೀಕಾಂತ್ ಸರ್ ಏನೇ ಮಾಡಲಿ ಅಲ್ಲಿ ತುಂಬ ಪಾಸಿಟಿವ್ ಎನರ್ಜಿ ಇರುತ್ತೆ ಮತ್ತು ಅವ್ರಿಗೊಂದು ಅವ್ರು ಬೇರೆನೆ ಅವ್ರು ಬಂದ್ರೇ ಅದು ಎಂಥ ಯಾವ ಸಿನಿಮಾ ಆಗಲಿ ಅವ್ರ ಕೈ ಇಟ್ಟರೆ ತುಂಬ ಲಕ್ಕಿ ಹ್ಯಾಂಡ್ ನಮ್ಮವರು ಅವರಿಟ್ಟರೆ 100% ಗೆಲ್ಸ್ಕೊಡ್ತಾರೆ ಸಿನಿಮಾ ಆ ವಿಷಯದಲ್ಲಿ ಒಂದ್ಸಗಿನ ಥ್ಯಾಂಕ್ಫುಲ್ ಟು ಎಲ್ಲರನ್ನು ಮತ್ತು ವಿನಯ್ ಅವ್ರ ಬಗ್ಗೆ ಹೇಳಬೇಕು ಅಂದರೆ ಬಂಗಾರದ ಮನುಷ್ಯನ ಮನೆಯಲ್ಲಿ ಬಂಗಾರದಂಥ ಮಕ್ಕಳಿದ್ದಾರೆ ಬಂಗಾರದಂಥ ಮೊಮ್ಮಕ್ಕಳಾಗಿದ್ದಾರೆ 100% ಇದಕ್ಕೆ ತುಂಬ ಒಳ್ಳೆಯದಾಗುತ್ತೆ ವಿನಯ್ ವಿನಯ್ ಆ ಹೆಸರಲ್ಲೇ ಅಷ್ಟೇ ವಿನಯ ಇದೆ ಮತ್ತು ಅವ್ರ ಡೆಡಿಕೇಶನ್ ಬಗ್ಗೆ ನನಗೆ ತುಂಬ ಖುಷಿ ಇದೆ ನಾನು ಒಂದಷ್ಟು ಕಂಪ್ಲೀಟ್ ಸಿನಿಮಾಗಳು ನೋಡಿದ್ದೆ ಸುಳ್ಳು ಹೇಳಲ್ಲ ಒಂದಷ್ಟು ಬಿಟ್ಸ್ ಆ್ಯಂಡ್ ಪೀಸಸ್ ನಿಮ್ಗೆ ನೋಡಿದ್ದೀನಿ ನಿಮ್ಮ ಎನರ್ಜಿ ನನಗೆ ತುಂಬ ಇಷ್ಟ ಆಗುತ್ತೆ ಬಹುಶಃ ಅದು ಅಪ್ಪಾಜಿ ಅವ್ರ ಕಡೆಯಿಂದ ಬಂದಿದೆ ಅದು ತುಂಬ ದೊಡ್ಡ ಮಟ್ಟಕ್ಕಾಗಲಿ ಇನ್ನು ಡೈರೆಕ್ಟರ್ ಅಂತ ಬಂದಾಗ ಸೂರಿಗೂ ಒಂದು ಸಣ್ಣ ಡಿಫ್ರೆನ್ಸ್ ಹೇರ್ ಕಟ್ ಬಾರ್ ನಿಲ್ಲಿಸ್ಬಿಟ್ರೆ ಸೂರಿ ತಮ್ಮ ಇದ್ದಾಗೆ ಅಂತಾನ ಅವನು ಅವನು ನಾವು ಕರಿತಾ ಇದ್ದೀವಿ ಚಿಕ್ಕ ಸೂರಿ ಅಂತ ಭಯಂಕರ ಎನರ್ಜಿ ಇದೆ ನಾವು ಸರಿ ಸೂರಿಗೆ ಕೇಳಿದೆ ಸೂರಿ ಏನಾರ ಆಗಿತ್ತ ಈ ಥರ ಏನು ಯಾಕೋ ಡೌಟ್ ಇದೆ ಅಂತೆಲ್ಲ ಅವನು ರೇಗಿಸ್ತಾ ಇದ್ದೆ ತುಂಬ ಪೊಟೆನ್ಷಿಯಲ್ ಇರುವಂಥ ಒಬ್ಬ ಒಳ್ಳೆ ಯುವ ನಿರ್ದೇಶಕ ತುಂಬ ಎನರ್ಜಿ ಇದೆ ಜೊತೆಗೆ ಫಸ್ಟ್ ಟೈಮು ತಾವು ಇದ್ರ ಬಗ್ಗೆ ಕೇಳಿದ್ರೆ ಈಗ ಡಾಕ್ಟ್ರ್ ಹೇಳ್ತಿದ್ರು ಅಲ್ಲಿ ತುಂಬ ಒಳ್ಳೆ ಡಿಒಪಿ ಅವರು ಫಸ್ಟ್ ಆಗಿದೆ ಅಂಡ್ ಎಂಟೈರ್ ಟೀಮ್ಗೆ ಒಳ್ಳೆಯದಾಗಲಿ ಸೀತಾಕೋಟೆ ಇದಂತ ನೀವು ಹೇಳಿ ಬರ್ತಾನೆ ಸೀತಾಕೋಟೆ ಇದ್ದಾನೆ ಅಂತ ಹಾಂ ಇರಲಿ ದೇಶಪಾಂಡೆ ನಿಮ್ಮ ಮೇಲೆ ತಪ್ಪಿಸ್ಕೊಳಂಗಿಲ್ಲ ಎಲ್ಲೋ ನೀನು ಮುಂದೆ ಕೂರು ತುಂಬ ಒಳ್ಳೆ ನಟ ಸರ್ ಎಲ್ಲೂ ಬರೋದಿಲ್ಲ ಮುಂದೆ ಎಲ್ಲೋ ಇದ್ದೇ ನಿಂತ್ಕೊಂಡಿರ್ಬೋಣ ನೀನು ಸೊ ಎಂಟೈರ್ ಟೀಮ್ಗೆ ಒಳ್ಳೆಯದಾಗಲಿ ಒಂದ್ಸ ನಂದು ಒಂದು ಮಾತು ಕೊಡ್ತೀನಿ 100% ಸಿನಿಮಾ ಹಿಟ್ ಆಗುತ್ತೆ ಥ್ಯಾಂಕ್ ಯು ಇಷ್ಟೊಂದು ಜನ